ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿನಿ ಜರ್ನಿ. ನಾನು ನಿಮ್ಮ ಪೃಥ್ವಿ. ಇವತ್ತಿನ ಸಿನಿ ಜರ್ನಿಲಿ ಏನು ಅಪ್ಡೇಟ್ ಇದೆ ಅಂತ ನೋಡೋಣ, ಬನ್ನಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೆಡಿ ಈ ಸಿನಿಮಾನ ನಿರ್ದೇಶನ ಮಾಡ್ತಾ ಇರೋದು ಬೇರೆ ಯಾರಲ್ಲ, ಪ್ರೇಮ್ ಅವರು. ಇನ್ನು ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರು, ಹಾಗೆ ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ, ರೇಷ್ಮಾ ನಾನಯ್ಯ, ವಿ ರವಿಚಂದ್ರನ್ ಅವರು, ಹಾಗೆ ರಮೇಶ್ ಅರವಿಂದ್ ಅವರು ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದ್ರೆ ನಾನು ಇವಾಗ ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂತಂದ್ರೆ, ಇದೇ ಫೆಬ್ರವರಿಲಿ ಈ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗೋ ಎಲ್ಲಾ ಸಾಧ್ಯತೆನೂ ಇದೆ. ಅದ್ರ ಜೊತೆಗೆ ಇನ್ನೊಂದು ಬಿಗ್ ಅಪ್ಡೇಟ್ ಏನು ಅಂತ ಅಂದ್ರೆ, ಈ ಸಿನಿಮಾದ ಆಡಿಯೋ ರೈಟ್ಸ್ ನ ಒಂದು ದೊಡ್ಡ ಕಂಪ್ನಿ ಕೇಳಿದೆ. ಆದ್ರೆ ಸದ್ಯಕ್ಕೆ ಈ ಸಿನಿಮಾದ ಆಡಿಯೋ ರೈಟ್ಸ್ ನ ಎಲ್ಲೂ ಇನ್ನು ಕೊಟ್ಟಿಲ್ಲ. ಏನಕ್ಕೆ ಅಂತಂದ್ರೆ, ಈ ಹಿಂದೆ ಪ್ರೇಮ್ ಅವರ ಒಂದು ಸಿನಿಮಾ ಅಂತ ಅಂದ್ರೆ ಅದರಲ್ಲಿ ಹಾಡ್ಗೆ ಅಂತಾನೆ ಒಂದು ಪ್ರಾಮುಖ್ಯತೆ ಇರುತ್ತೆ. ಯಾಕೆ ಅಂತಂದ್ರೆ ಅದು ಸಿನಿಮಾನು ಎಷ್ಟು ಚೆನ್ನಾಗಿರುತ್ತೋ ಅದ್ರ ಜೊತೆಗೇನೆ ಆ ಸಿನಿಮಾದ ಸಾಂಗ್ ಅಂದ್ರೆ ಆಲ್ಬಮ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೆ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ಈ ಹಿಂದೆ ಕರಿ ಆಗಿರ್ಬೋದು, ಎಕ್ಸ್ಕ್ಯೂಸ್ ಮೀ ಆಗಿರ್ಬೋದು, ಪ್ರೀತಿ ಏಕೆ ಭೂಮಿ ಮೇಲಿದೆ ಆಗಿರ್ಬೋದು, ಜೋಗಿ ಆಗಿರ್ಬೋದು, ಮತ್ತೆ ವಿಲನ್ ಆಗಿರ್ಬೋದು, ಅದ್ರ ಜೊತೆಗೆ ಮೊನ್ನೆ ಅಷ್ಟೇ ಬಂದ ಏಕ್ಲವ್ಯ ಕೂಡ ಆಗಿರ್ಬೋದು, ಇದೆಲ್ಲ ಈ ಸಿನಿಮಾಗಳಲ್ಲೆಲ್ಲ ನೀವು ಇವಾಗ ಆಗ್ಲೇ ನೋಡಿರೋ ಹಾಗೆ ಸಾಂಗ್ ಗಳಂತೂ ಸೂಪರ್ ಡೂಪರ್ ಹಿಟ್ ಆಗಿದೆ. ಅದೇ ರೀತಿ ಅವ್ರದ್ದು ಯಾವುದೇ ಸಿನಿಮಾಗಳಲ್ಲಾದ್ರೂ ಸರಿ ಅವ್ರ ಒಂದು ಸಾಂಗ್ಗೆ ಅಂತ ಒಂದು ಪ್ರಾಮುಖ್ಯತೆನ ಕೊಡ್ತಾರೆ. ಕೆಡಿ ಸಿನಿಮಾ ಮೇಲೂ ತುಂಬಾನೇ ನಿರೀಕ್ಷೆ ಇದೆ. ಅದಕ್ಕೋಸ್ಕರನೇ ಈ ಕೆಡಿ ಸಿನಿಮಾದ ಆಡಿಯೋ ರೈಟ್ಸ್ ನ ಒಂದು ದೊಡ್ಡ ಕಂಪ್ನಿ ಕೇಳಿದೆ. ಆದ್ರೆ ಸದ್ಯಕ್ಕೆ ಈ ಆಡಿಯೋ ರೈಟ್ಸ್ ನ ಇನ್ನೂ ಯಾರಿಗೂ ಕೊಟ್ಟಿಲ್ಲ. ಆದಷ್ಟು ಬೇಗ ಈ ಸಿನಿಮಾದ ಟ್ರೇಲರು, ಟೀಸರು, ಹಾಗೆ ಸಾಂಗ್ಸ್ ಜೊತೆಗೆ ಸಿನಿಮಾ ರಿಲೀಸ್ ಯಾವಾಗ ಅಂತ ಡೇಟ್ನ ತಿಳಿಸ್ಲಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಅಪ್ಡೇಟು. ಇನ್ನೂ ಹೆಚ್ಚಿನ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.